ಕಂಗನಾ ರಣಾವತ್ ನಟನಿಗಿಂತಲೂ ಜಾಸ್ತಿ ಕಾಂಟ್ರವರ್ಸಿಗಳಿಂದಲೇ ಪಾಪ್ಯುಲಾರಿಟಿಯನ್ನು ಪಡೆದುಕೊಂಡವರು. ಈಗಾಕೆ ಬಿಜೆಪಿಗೆ ದೊಡ್ಡ ಪ್ರಮೋಟರ್ ಕೂಡ. ತಮ್ಮ ಬೋಲ್ಡ್ ಹೇಳಿಕೆಗಳಿಂದಲೇ ಸಾಕಷ್ಟು ವಿವಾದಗಳನ್ನು ಸೃಷ್ಟಿ ಮಾಡಿಕೊಂಡಿರುವಂತಹ ಕಂಗನಾ ರಣಾವತ್ ತಮ್ಮ ಹುಟ್ಟೂರಿನ ಕ್ಷೇತ್ರವಾದಂತಹ ಮಂಡಿಯಿಂದ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಮೋದಿ ಮತ್ತು ಬಿಜೆಪಿ ಬಗ್ಗೆನೇ ಮಾತಾಡ್ತಾ ಇದ್ದಂತಹ ಕಂಗನಾ ರಣಾವತ್ಗೆ ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದೆ. ಇನ್ನು ಅದಕ್ಕೆ ತುಂಬಾ ಖುಷಿಯನ್ನು ವ್ಯಕ್ತಪಡಿಸಿರುವಂತಹ ಕಂಗನಾ ಬಿಜೆಪಿಗೆ ಧನ್ಯವಾದವನ್ನು ಹೇಳಿ ಸೋಶಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ. ಆದರೆ ಈ ನಡುವೆ ಕಾಂಗ್ರೆಸ್ನ ಸಾಮಾಜಿಕ ಮಾಧ್ಯಮ ಮುಖ್ಯಸ್ಥೆ ಸುಪ್ರಿಯಾ ಸಿನೇಟ್ ಕಂಗನಾ ರಣಾವತ್ ಬಗ್ಗೆ ಆಕ್ಷೇಪಾರ್ಹ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಕಂಗನಾರ ಸೆಕ್ಸಿಯಾದಂತಹ ಫೋಟೋ ಒಂದನ್ನು ಪೋಸ್ಟ್ ಮಾಡಿ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಏನಿದೆ ಅನ್ನೋದನ್ನ ಯಾರಾದರೂ ಹೇಳ್ತೀರಾ ಅಂತ ಬರೆದಿದ್ದಾರೆ. ಇನ್ನು ಈ ಪೋಸ್ಟ್ ಕೆಲವೇ ಗಂಟೆಗಳಲ್ಲಿ ವೈರಲ್ ಆಗಿದ್ದು ಎಲ್ಲರೂ ಸುಪ್ರಿಯಾ ಸಿನೇಟ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ವಿವಾದ ತಾರಕೇರುತ್ತಿದ್ದಂತೆ ಸುಪ್ರಿಯಾ ಪೋಸ್ಟ್ ಅನ್ನು ಡಿಲೀಟ್ ಮಾಡಿದ್ದು ಆ ಪೋಸ್ಟ್ ನ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ನನ್ನ ಸೋಶಿಯಲ್ ಮೀಡಿಯಾ ಅಕೌಂಟ್ ಹ್ಯಾಕ್ ಆಗಿದೆ, ಈ ಪೋಸ್ಟ್ ಅನ್ನು ನಾನು ಮಾಡೇ ಇಲ್ಲ ಅಂತ ಜಾರಿಕೊಳ್ತಾ ಇದ್ದಾರೆ. ಇನ್ನು ಈ ಪೋಸ್ಟ್ ಅನ್ನೇ ದಾಳವಾಗಿಸಿಕೊಂಡಿರುವಂತಹ ಕಂಗನಾ ರಣಾವತ್ ಸುಪ್ರಿಯಾಗೆ ತಿರುಗೇಟು ಕೊಟ್ಟಿದ್ದು, ಡಿಯರ್ ಸುಪ್ರಿಯಾಜಿ, ಕಲಾವಿದೆಯಾಗಿ ನನ್ನ ವೃತ್ತಿ ಜೀವನದಲ್ಲಿ ಕಳೆದ 20 ವರ್ಷಗಳಿಂದ ನಾನು ಎಲ್ಲಾ ರೀತಿಯ ಮಹಿಳೆಯರ ಪಾತ್ರಗಳನ್ನು ನಿರ್ವಹಿಸಿದ್ದೇನೆ. ಕ್ವೀನ್ ನಲ್ಲಿನ ಮುಗ್ಧ ಹುಡುಗಿಯಿಂದ ದಾಕಡ್ ನಲ್ಲಿನ ಪತ್ತೆದಾರಿ ಮಹಿಳೆಯವರೆಗೆ, ಮಣಿಕರ್ಣಿಕಾದಲ್ಲಿನ ದೇವತೆಯಿಂದ ಚಂದ್ರಮುಖಿಯಲ್ಲಿನ ರಾಕ್ಷಸಿ ಅವತಾರದವರೆಗೆ, ಹಾಗೇನೆ ರಜ್ಜೋದಲ್ಲಿ ಒಬ್ಬ ವೇಷ್ಯ ಪಾತ್ರದಿಂದ ತಲೆವಿಯಲ್ಲಿ ಕ್ರಾಂತಿಕಾರಿ ಮಹಿಳೆಯವರೆಗೆ ಪಾತ್ರಗಳನ್ನು ನಿರ್ವಹಣೆ ಮಾಡಿದ್ದೀನಿ. ಇನ್ನು ನಾನು ನಿಮ್ಗೆ ಹೇಳೋದಂದ್ರೆ, ನೀವು ಕೂಡ ಒಬ್ಬ ಮಹಿಳೆಯಾಗಿದ್ದುಕೊಂಡು ಬೇರೆಯವರನ್ನ ಕೀಳಾಗಿ ನೋಡೋದನ್ನ ಬಿಡಿ, ಹಾಗೇನೆ ಒಬ್ಬ ಮಹಿಳೆ ಘನತೆಗೆ ಅರ್ಹಳು ಅಂತ ಬರ್ಕೊಂಡಿದ್ದಾರೆ. ಇನ್ನು ಈ ಕಾಂಟ್ರವರ್ಸಿ ಒಂದ್ ಕಡೆಯಾದ್ರೆ, ಅಸಲು ಕಂಗನಾ ಇಲ್ಲಿವರೆಗೂ ಕೂಡ ತನ್ನ ಲೈಫಿನ ಸವಾಲುಗಳನ್ನ ಎದುರಿಸ್ತಾ ಕಂಗನಾ ಇಲ್ಲಿವರೆಗೂ ಬಂದಿದ್ದಾರೆಂದ್ರೆ ಗ್ರೇಟ್ ಅಂತಲೇ ಹೇಳ್ಬೇಕು. ಬಾಲಿವುಡ್ ಅಲ್ಲಿ ಎಷ್ಟೋ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡಿದ್ರು, ಎಷ್ಟೋ ಅವಮಾನಗಳನ್ನ ಅನುಭವಿಸಿದ್ರು, ಆದ್ರೆ ಎಲ್ಲವನ್ನು ಕೂಡ ಸಹಿಸಿಕೊಳ್ತಾ ಹಾಗೇನೆ ಎಲ್ಲವನ್ನು ಕೂಡ ಧೈರ್ಯದಿಂದ ಎದುರಿಸಿ ಅವರ ಬದುಕಿನ ಹಾದಿಯಲ್ಲಿ ಏಕೆ ಇಲ್ಲಿವರೆಗೂ ಬಂದ್ರು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಆಕೆ ಆದಿತ್ಯ ಪಂಚೋಲಿಯಿಂದ ಹಿಡಿದು ಹೃತಿಕ್ ರೋಷನ್ ವರೆಗೆ ಎಷ್ಟೋ ವಿವಾದಗಳಿಂದ ಸುದ್ದಿಯಲ್ಲಿರ್ತಾ ಇದ್ಲು. ಆದ್ರೆ ಆಕೆಯ ಬೋಲ್ಡ್ ಕಮೆಂಟ್ಗಳ ಹಿಂದೆ ಅಸಹ್ಯ ಕೋಪ ಇರುತ್ತೆ ಅಂತಾರೆ ಆಕೆಯನ್ನ ಚೆನ್ನಾಗಿ ತಿಳ್ಕೊಂಡಂತವರು. ಯಾಕಂದ್ರೆ ಆಕೆಯ ಕೆರಿಯರ್ ಸ್ಟಾರ್ಟಿಂಗ್ ಅಲ್ಲಿ ಯಾವ ಡೈರೆಕ್ಟರ್ ಹತ್ರಕ್ಕೆ ಹೋಗ್ಲಿ ಅಥವಾ ಪ್ರೊಡ್ಯೂಸರ್ ಹತ್ರಕ್ಕೆ ಹೋಗ್ಲಿ, ಕೊನೆಗೆ ಹೀರೋ ಹತ್ರಕ್ಕೆ ಹೋದ್ರು ಕೂಡ ಇವತ್ ನೈಟ್ ನಮ್ಮ ಹೋಟೆಲ್ ರೂಮ್ಗೆ ಬಂದ್ಬಿಡು, ಅಲ್ಲೇ ಎಲ್ಲವನ್ನು ಕೂಡ ಮಾತಾಡ್ಕೊಳ್ಳೋಣ ಅಂತ ಓಪನ್ ಆಗಿ ಹೇಳ್ತಾ ಇದ್ರು. ಜೊತೆಗೆ ಆಕೆಯ ವಯಸ್ಸು ಆಗ ಕೇವಲ 16 ವರ್ಷಗಳು. ಯಾವುದೋ ಹಿಮಾಚಲ ಪ್ರದೇಶದ ಕಣಿವೆ ಪ್ರಾಂತ್ಯಗಳಲ್ಲಿ 1987 ಮಾರ್ಚ್ ತಿಂಗಳಲ್ಲಿ ಹುಟ್ಟಿದ್ರು ಕಂಗನಾ. ಹೇಳ್ಬೇಕಂದ್ರೆ ಅವ್ರದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. 12th ವರೆಗೂ ಚೆನ್ನಾಗಿ ಓದ್ಕೊಂಡಂತ ಕಂಗನಾ ಬಾಮ್ಲಾ ಅನ್ನುವಂತ ಒಂದು ಸಣ್ಣ ಪಟ್ಟಣದಲ್ಲಿ ಹುಟ್ಟಿ ಬೆಳೆದ್ರು. ಆದ್ರೆ ಆಕೆಗೆ 16 ವರ್ಷಗಳಾಗುವಷ್ಟರಲ್ಲಿ ನಾನು ಬೆಳ್ಳಿ ತೆರೆಯಲ್ಲಿ ಮಿಂಚಬೇಕು ಅಂತ ಅನಿಸತೊಡಗಿತು. ಆ ಟೈಮಲ್ಲಿ ಆಕೆಗೆ ಮಾಡ್ಲಿಂಗ್ ಅಲ್ಲಿ ಅವಕಾಶಗಳು ಹೆಚ್ಚಾಗಿ ಬಂದ್ವು. ಸೊ ಹೀಗಾಗಿ ತಕ್ಷಣ ಮುಂಬೈಗೆ ಹೊರಟು ಬಂದ್ಲು ಕಂಗನಾ ರಣಾವತ್. ಆಕೆಯ ವಯಸ್ಸು ಚಿಕ್ಕದಾದ್ರೂ ಕೂಡ ಮೈಂಡ್ ಮೆಚುರಿಟಿ ಇತ್ತು. ಮೊದಲಿಗೆ ಮಾಡ್ಲಿಂಗ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಕೂಡ ಇರದೆ ಸ್ನೇಹಿತರ ಸಹಾಯದಿಂದ ಒಳ್ಳೆಯ ಪ್ರದರ್ಶನಗಳನ್ನೇ ನೀಡಿದ್ಲು. ಯಾಕಂದ್ರೆ ಎಲೈಟ್ ಮಾಡೆಲಿಂಗ್ ಏಜೆನ್ಸಿ ಕಂಗನಾಳ ಬ್ಯೂಟಿ ಮತ್ತು ಫಿಗರ್ ಅನ್ನ ನೋಡಿ ತಕ್ಷಣ ಆಕೆಗೆ ಅವಕಾಶಗಳನ್ನ ನೀಡ್ತು. ಅದರಿಂದ ಮುಂಬೈ ಅಂತ ದೊಡ್ಡ ಸಿಟಿಯಲ್ಲಿ ಸರ್ವೈವ್ ಆಗೋದಕ್ಕೆ ಒಂದಷ್ಟು ದುಡ್ಡು ಕೂಡ ಸಿಕ್ತು. ಆದ್ರೆ ಒಂದು ಸಣ್ಣ ರೂಮ್ ನಲ್ಲಿ ಉಳ್ಕೊಂಡು ಮಾಡೆಲಿಂಗ್ ಅನ್ನ ಮಾಡ್ತಾ ಇದ್ದಂತಹ ಕಂಗನಾಗೆ ಇದ್ದಿದ್ದು ಬಾಲಿವುಡ್ ಸಿನಿಮಾಗಳಲ್ಲಿ ಮಿಂಚಬೇಕು ಅಂತ. ಆಮೇಲೆ ಮಾಡೆಲಿಂಗ್ ನಲ್ಲಿ ಅಷ್ಟೊಂದು ದುಡ್ಡೇನು ಬರ್ತಾ ಇರಲಿಲ್ಲ, ಜೊತೆಗೆ ರೆಕಗ್ನಿಷನ್ ಕೂಡ ಅಷ್ಟಕ್ಕಷ್ಟೇ. ಅಷ್ಟಲ್ಲಾಗ್ಲೇ ಆಕೆಯ ಜೊತೆಯಲ್ಲಿ ಇದ್ದಂತವರು ಒಂದಷ್ಟು ಜನ ಮಾಡೆಲಿಂಗ್ ಅನ್ನೇ ಬಿಟ್ಟು ಹೊರಟು ಹೋಗಿದ್ರು. ಯಾಕಂದ್ರೆ ಮಾಡೆಲಿಂಗ್ ಅನ್ನೋದು ಒಂದು ಸಣ್ಣ ಜಗತ್ತು. ಇನ್ನು ಆಕೆ ದುಡ್ದಿದ್ದಂತ ದುಡ್ಡೆಲ್ಲವೂ ಕೂಡ ಖರ್ಚಾಗಿ ಮನೆಯಿಂದ ತರಿಸ್ಕೊಂಡಂತ ದುಡ್ಡಲ್ಲಿ ಕೇವಲ 1000 ರೂಪಾಯಿಗಳು ಮಾತ್ರ ಉಳ್ಕೊಂಡಿತ್ತು. ಆದ್ರೆ ಬಾಲಿವುಡ್ ನಲ್ಲಿ ಹೀರೋಯಿನ್ ಆಗಿ ಅವಕಾಶಗಳು ಸಿಗ್ಬೇಕಂದ್ರೆ ಚೆನ್ನಾಗಿ ಮೇಕಪ್ ಗಳನ್ನ ಮಾಡಿಸ್ಕೊಂಡು ಒಳ್ಳೊಳ್ಳೆ ಡ್ರೆಸ್ ಗಳನ್ನ ಹಾಕೊಳ್ಬೇಕು, ಹಾಗೇನೆ ಪ್ರೊಫೈಲ್ ಆಗಿ ಫೋಟೋ ಶೂಟ್ ಗಳನ್ನ ಮಾಡೋದಕ್ಕೋಸ್ಕರ ಖರ್ಚು ಮಾಡಬೇಕಾಗಿ ಬಂತು. ಸೊ ಇದರಿಂದಾಗಿ ತಾನು ನಟಿ ಆಗ್ಬೇಕು ಅನ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಕೆಲವಾರು ಸಿನಿಮಾ ಆಫೀಸ್ ಗಳಿಗೆ ತಿರುಗಾಡಿದ್ಲು ಕಂಗನಾ. ಆದ್ರೆ ಅಸಲು ಹೆಸರೇ ಇಲ್ಲದಂತಹ, ಹೇಳ್ಕೊಳ್ಳೋದಕ್ಕೆ ಒಂದೂರು ಸೂರು ಇಲ್ಲದಂತಹ ಆಫೀಸ್ ನಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಕೂಡ ನನ್ನ ಜೊತೆ ಈ ರಾತ್ರಿ ನೀನು ಅಡ್ಜಸ್ಟ್ ಮಾಡ್ಕೊಂಡ್ರೆ ನಾನು ನಿನಗೆ ಒಳ್ಳೊಳ್ಳೆ ಡೈರೆಕ್ಟರ್ ಗಳನ್ನ ಪರಿಚಯ ಮಾಡಿಸ್ತೀನಿ, ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಹತ್ರ ನಿನಗೆ ಅಪಾಯಿಂಟ್ಮೆಂಟ್ ಗಳನ್ನ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದ. ಆದ್ರೆ ಕಂಗನಾ ಮಾತ್ರ ಅಂತವರ ಮಾತುಗಳನ್ನು ನಂಬಲಿಲ್ಲ. ಸೊ ಹೀಗೆ ಕಂಗನಾ ದಿನವೆಲ್ಲವೂ ಕೂಡ ಏನು ಒಂದಷ್ಟನ್ನ ತಿಂದು ಟ್ರೈನು ಬಸ್ಸುಗಳಲ್ಲಿ ಓಡಾಡ್ತಾನೆ, ಸಿನಿಮಾ ಚಾನ್ಸ್ ಗಳಿಗೋಸ್ಕರ ಅಲ್ದಾಡ್ತಾನೆ ಇದ್ಲು. ಅಷ್ಟೇ ಅಲ್ಲ, ಬೆಳಿಗ್ಗೆನೆ ಒಂದು ಆಫೀಸ್ ಅಂತ ಹೋದ್ರೆ ಅವರು ಈವ್ನಿಂಗ್ ಬಂದು ಮೀಟ್ ಮಾಡು ಅಂತ ಹೇಳ್ತಾ ಇದ್ರು. ಹೀಗಾಗಿ ಯಾಕೆ ಮತ್ತೆ ನಾನು ಮನೆಗೆ ಹೋಗಿ ವಾಪಸ್ ಬರೋದಕ್ಕೆ ಬಸ್ ಚಾರ್ಜು ಟ್ರೈನ್ ಚಾರ್ಜು ಜಾಸ್ತಿ ಆಗುತ್ತೆ ಅನ್ಕೊಂಡು ಸಾಯಂಕಾಲದವರೆಗೂ ರೋಡ್ ಗಳಲ್ಲಿ ಪಾರ್ಕ್ ಗಳಲ್ಲಿ ಕೂತ್ಕೊಂಡು ಈವ್ನಿಂಗ್ ಬರೋದಕ್ಕೆ ಹೇಳಿದಂತ ಆಫೀಸ್ ಗೆ ಹೋಗೋದಕ್ಕೇನೆ ವೇಟ್ ಮಾಡ್ತಾ ಇದ್ಲು ಕಂಗನಾ. ಆನಂತರ ಒಂದಿನ ಆಕೆ ಹೊಸ ನಿರ್ದೇಶಕನೊಬ್ಬ ತನ್ನ ಸಿನಿಮಾಗಾಗಿ ಹೊಸಬರನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೊಂಡು ಅಲ್ಲಿಗೆ ಹೋಗ್ತಾಳೆ ಕಂಗನಾ. ಆಮೇಲೆ ಆ ನಿರ್ದೇಶಕ ಕಂಗನಾಳನ್ನ ಆಡಿಷನ್ ಮಾಡ್ದ, ಆದ್ರೆ ಆಕೆಯನ್ನ ಸೆಲೆಕ್ಟೇ ಮಾಡ್ಲಿಲ್ಲ. ಆಗ ಕಂಗನಾ ಡೈರೆಕ್ಟರ್ ಹತ್ರ, ಸರ್ ನನ್ನನ್ನು ಯಾಕೆ ನೀವು ಸೆಲೆಕ್ಟ್ ಮಾಡ್ಲಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಆ ಡೈರೆಕ್ಟರ್ ಹೇಳ್ತಾರೆ, ನಿನಗೆ ಸೌಂದರ್ಯ ಇದೆ, ಅದು ಸಿನಿಮಾಗಳಲ್ಲಿ ಕೆಲಸಕ್ಕೆ ಬರುತ್ತೆ,
ಆದರೆ ಪಾತ್ರಕ್ಕೆ ಬೇಕಾದಂತ ಎಮೋಷನ್ ಗಳನ್ನು ಎಕ್ಸ್‌ಪ್ರೆಷನ್ ಅನ್ನು ಕೊಡೋದಕ್ಕೆ ನಿನ್ನಿಂದ ಆಗ್ತಾ ಇಲ್ಲ ಜೊತೆಗೆ ಡೈಲಾಗ್ ಡೆಲಿವರಿ ಕೂಡ ಅಷ್ಟಕ್ಕಷ್ಟೇ ಸೋ ಹಾಗಾಗಿ ಕೇವಲ ಬೊಂಬೆ ಅಂತ ನಿಂತ್ಕೊಂಡು ಬಿಟ್ರೆ ಸಿನಿಮಾ ಹೇಗಾಗುತ್ತೆ ನೀನು ಬಂದಿಟ್ಟು ಹೇಗಾಗ್ತೀಯ ಅಂತ ಹೇಳ್ತಾನೆ ಸೋ ಆಗ ಕಂಗನಾ ಆತನನ್ನ ಕೇಳ್ತಾಳೆ ಸರ್ ಹಾಗಾದ್ರೆ ನಾನು ಈಗ ಏನು ಮಾಡಬೇಕು ಅಂತ ಅದಕ್ಕೆ ಆ ಡೈರೆಕ್ಟರ್ ಹೇಳ್ತಾರೆ ನೀನು ಅತ್ತತ್ರ ಆರು ತಿಂಗಳಾದರೂ ಆಕ್ಟಿಂಗ್ ಕೋರ್ಸ್ ಅನ್ನು ಜಾಯಿನ್ ಆಗು ಅಲ್ಲಿ ಆಕ್ಟಿಂಗ್ ಅನ್ನು ಕಲ್ತ್ಕೋ ಹಾಗೇನೆ ಹಳೆ ಸಿನಿಮಾಗಳನ್ನು ನೋಡ್ತಾ ಆ ನಟಿಯರ ಹಾವಭಾವಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗು ಆಗ ನಿನಗೆ ಸಿನಿಮಾಗೆ ಬೇಕಾದಂತ ಆಕ್ಟಿಂಗ್ ತಾನೇಗೆ ಬರುತ್ತೆ ಅಂತ ಹೇಳ್ತಾನೆ ಆನಂತರ ಕಂಗನಾ ಆ ನಿರ್ದೇಶಕರ ಮಾತುಗಳನ್ನು ತುಂಬಾ ಸೀರಿಯಸ್ ಆಗಿ ತಗೊಳ್ತಾಳೆ ಅಸಲ ನನಗೆ ಆಕ್ಟಿಂಗ್ ಗೆ ಬರದಿದ್ದ ಮೇಲೆ ನನ್ನ ಸಿನಿಮಾಗಂತ ಯಾರು ಸೆಲೆಕ್ಟ್ ಮಾಡ್ತಾರೆ ಅನ್ಕೊಂಡು ತಕ್ಷಣಕ್ಕೆ ಥಿಯೇಟರ್ ಟ್ರೈನರ್ ಆದಂತ ಅರವಿಂದ್ ಗೌರ್ ಬಗ್ಗೆ ತಿಳ್ಕೊಳ್ತಾಳೆ ಆನಂತರ ಆತನ ಹತ್ರಕ್ಕೆ ಹೋಗಿ ಎಲ್ಲರಂತೆ ತಾನು ಕೂಡ ಆಕ್ಟಿಂಗ್ ಅನ್ನು ಕಲಿತುಕೊಳ್ತಾಳೆ ಆದರೆ ವಿಪರ್ಯಾಸ ಅಂದ್ರೆ ಇಲ್ಲಿ ಆಕೆಯ ಜೀವನವೂ ಕೂಡ ಸರ್ವನಾಶವಾಗಿ ಹೋಯಿತು ಯಾಕಂದ್ರೆ ಕೆಟ್ಟವರ ಸಹವಾಸಗಳಿಂದ ಡ್ರಗ್ಸ್ ಗೆ ಅಡಿಕ್ಟ್ ಆಗಿ ಹೋಗ್ತಾಳೆ ಕಂಗನಾ ತನ್ನ ಮನೆಯಿಂದ ದುಡ್ಡನ್ನ ತರಿಸಿಕೊಳ್ಳೋದಲ್ಲದೆ ಫ್ರೀಯಾಗಿ ಡ್ರಗ್ಸ್ ಅನ್ನ ಯಾರು ಕೊಟ್ಟರು ಕೂಡ ಅವರ ಜೊತೆ ಹೋಗ್ಬಿಡ್ತಾ ಇದ್ಲು ಸೊ ಹೇಗೆ ಆಕೆಯ ಕಂಪ್ಲೀಟ್ ಲೈಫ್ ನಾಶವಾಗುವಂತ ಸ್ಥಿತಿಗೆ ತಲುಪಿಬಿಡ್ತು ಇನ್ನು ಹೇಳಬೇಕಂದ್ರೆ ಎಷ್ಟೋ ರಾತ್ರಿಗಳನ್ನ ಆಕೆ ಯಾರ ಜೊತೆಯಲ್ಲಿ ಕಳೆದ್ಲು ಅನ್ನೋದು ಕೂಡ ಆಕೆಗೆ ಸರಿಯಾಗಿ ನೆನಪಿರ್ತಾ ಇರಲಿಲ್ಲ ಆದರೆ ಒಂದಿನ ಆಕೆ ಡ್ರಗ್ಸ್ ಅನ್ನು ಸೇವಿಸಿದಂತ ಸಂದರ್ಭದಲ್ಲಿ ಸಡನ್ ಆಗಿ ಕಂಗನ ರೂಮ್ ಗೆ ಬಂದಂತ ಆಕೆಯ ತಾಯಿ ತನ್ನ ಮಗಳ ಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕ್ತಾರೆ ಹೇಳಬೇಕಂದ್ರೆ ಕಂಗನಾರ ತಾಯಿ ತುಂಬಾ ಒಳ್ಳೆ ಮನಸ್ಸಿನವರು ಆಕೆ ತುಂಬಾ ಸರಳವಾಗಿ ತಮ್ಮ ಲೈಫ್ ಅನ್ನು ನಡೆಸ್ತಾ ಇವತ್ತಿಗೂ ಕೂಡ ದಿನಕ್ಕೆ 8 ಗಂಟೆಗಳಷ್ಟು ಕಾಲ ತೋಟದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಆಕೆ ಪ್ರೆಸೆಂಟ್ ಕಂಗನಾ ಕೋಟಿಗಳನ್ನು ಸಂಪಾದಿಸುತ್ತಾ ಇದ್ರೂ ಕೂಡ ಆಕೆಗೆ ತಾನು ಹೊಲದಲ್ಲಿ ಮಾಡ್ತಾ ಇರುವಂತ ಕೆಲಸವೇ ತುಂಬಾ ದೊಡ್ಡದು ಆದರೆ ಆಕೆ ಸಡನ್ ಆಗಿ ಮುಂಬೈನಲ್ಲಿ ಇರುವಂತ ತನ್ನ ಮಗಳ ರೂಮ್ ಗೆ ಬಂದು ಡ್ರಗ್ಸ್ ಗೆ ಅಡಿಕ್ಟ್ ಆಗಿ ಹೋಗಿರುವಂತ ತಮ್ಮ ಮಗಳನ್ನು ನೋಡ್ತಾರೆ ತಮ್ಮ ಮನೆಯ ಬಾತ್ರೂಮ್ ನಷ್ಟು ಕೂಡ ದೊಡ್ಡದಾಗಿಲ್ಲದಂತ ಮುಂಬೈನ ಒಂದು ರೂಮ್ ನಲ್ಲಿ ತಮ್ಮ ಮಗಳು ವಾಸ ಮಾಡ್ತಾ ಇರೋದನ್ನ ನೋಡಿ ಈ ತಕ್ಷಣ ನೀನು ಇಲ್ಲಿಂದ ಮನೆ ಕಡೆ ಹೊರಟುಬಿಡು ಇನ್ಮೇಲಿಂದ ಈ ಸಿನಿಮಾನು ಬೇಡ ಬಾಲಿವುಡ್ ಬೇಡ ಅಂತ ಹೇಳಿ ಕಂಗನಾಳನ್ನ ಹಿಮಾಚಲ ಪ್ರದೇಶದ ತಮ್ಮ ಊರಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಇನ್ನು ಮುಂಬೈನ ಬಿಟ್ಟು ತನ್ನ ಊರಿಗೆ ಹೊರಟು ಹೋದ ನಂತರ ಕಂಗನಾ ಅಲ್ಲಿ ಆರಾಮಾಗಿ ದಿನಗಳನ್ನು ಕಳೆಯತೊಡಗುತ್ತಾರೆ ಹಾಗೆ ಒಂದು ಸ್ವಲ್ಪ ದಿನಗಳ ನಂತರ ಮಾಮೂಲಿ ಕಂಗನಾಗೆ ಬದಲಾದ ನಂತರ ನಾನು ಮತ್ತೆ ಮುಂಬೈಗೆ ಹೋಗ್ತೀನಿ ಅಂತಾಳೆ ಆದರೆ ಕಂಗನಾಳ ಮದರ್ ಮಾತ್ರ ನೀನು ಮುಂಬೈಗೆ ಏನು ಹೋಗೋದು ಬೇಡ ನಾವಿಲ್ಲಿ ನಿನಗೆ ಹುಡುಗನನ್ನ ನೋಡಿ ಮದುವೆ ಮಾಡ್ತೀವಿ ಅಂತ ಹೇಳ್ತಾರೆ ನಿನಗೀಗ 19 ವರ್ಷಗಳಾಗಿದೆ ನೀನು ಮುಂಬೈಗೆ ಹೋಗಿ ಇಷ್ಟು ದಿನ ಮಾಡಿದ್ದೇ ಸಾಕು ಇನ್ಮೇಲಿಂದ ನೀನು ಇಲ್ಲೇ ಆರಾಮಾಗಿ ಇದ್ಬಿಡು ಅಂತ ಹೇಳ್ತಾರೆ ಆದರೆ ಕಂಗನಾ ಮಾತ್ರ ತನ್ನ ಫ್ಯಾಮಿಲಿಯವರನ್ನ ನಾನು ಇನ್ಮೇಲೆ ನನ್ನ ಲೈಫಲ್ಲಿ ಡ್ರಗ್ಸ್ ಕಡೆ ತಲೆ ಹಾಕೋದಿಲ್ಲ ಹಾಗಾಗಿ ನನಗೊಂದು 6 ತಿಂಗಳು ಟೈಮ್ ಕೊಡಿ ಅಂತ ಹೇಳಿ ಮತ್ತೆ ಮುಂಬೈಗೆ ಬರ್ತಾಳೆ ಕಂಗನಾ ಆನಂತರ ಆಕೆ ಬಾಲಿವುಡ್ ಅವಕಾಶಗಳಿಗಾಗಿ ಮತ್ತೆ ಪ್ರಯತ್ನಿಸತೊಡಗುತ್ತಾಳೆ ಆದರೆ ಮತ್ತೆ ನಿರ್ದೇಶಕರು ಆಕೆಯ ಸೌಂದರ್ಯದ ಮೇಲೇನೇ ಕಣ್ಣಾಕ್ತಾ ಇರ್ತಾರೆ ಮತ್ತು ನಿರ್ಮಾಪಕರು ಕೂಡ ಹೋಟೆಲ್ ನಲ್ಲಿ ಬುಕ್ ಮಾಡೋಣ ಅಂತ ಕೇಳ್ತಾ ಇರ್ತಾರೆ ಸೋ ಆಗ್ಲೇ ಕಂಗನಾ ಡಿಸೈಡ್ ಆಗ್ತಾಳೆ ತನಗೆ ಒಳ್ಳೆ ಅವಕಾಶಗಳು ಸಿಕ್ಕರೆ ಮಾತ್ರ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಬೇಕು ಅಂತ ಸೋ ಆಗ್ಲೇ ಡೈರೆಕ್ಟರ್ ಅನುರಾಗ್ ಬಸು ಗ್ಯಾಂಗ್ಸ್ಟರ್ ಮೂವಿಗೋಸ್ಕರ ಚಾನ್ಸ್ ಅನ್ನು ಕೊಡ್ತಾರೆ ಸಿನಿಮಾ ನಿರ್ದೇಶಕರು ನಿರ್ಮಾಪಕರು ಹಾಗೂ ಹೀರೋಗಳ ಜೊತೆಯಲ್ಲಿ ಹೇಗೆ ಮಿಂಗಲ್ ಆಗಬೇಕು ಅನ್ನೋದನ್ನ ತಿಳ್ಕೊಂಡಿದ್ದಂತ ಕಂಗನಾ ಬಾಲಿವುಡ್ ಭಾಷೆಯನ್ನ ಅರ್ಥ ಮಾಡ್ಕೊಂಡಿರ್ತಾಳೆ ಇನ್ನು ಇಮ್ರಾನ್ ಹಶ್ಮಿ ಜೊತೆ ಆಕ್ಟಿಂಗ್ ಮಾಡಿದಂತ ಗ್ಯಾಂಗ್ಸ್ಟರ್ ಮೂವಿ ಸೂಪರ್ ಹಿಟ್ ಆಗುತ್ತೆ ಅಂಡ್ ಆಗ್ಲೇ ಕಂಗನಾಗೆ ಒಂದು ವಿಷಯವೂ ಕೂಡ ಅರ್ಥವಾಗುತ್ತೆ ಅದೇ ಬಾಲಿವುಡ್ ಫಾರ್ಮುಲಾ ಅದೇನಂದ್ರೆ ಇಷ್ಟವಾದವರ ಜೊತೆ ಮಾತ್ರ ಫ್ರೆಂಡ್ಶಿಪ್ ಅಂತ ದಟ್ ಮೀನ್ಸ್ ಫ್ರೆಂಡ್ಶಿಪ್ ವಿತ್ ಬೆನಿಫಿಟ್ಸ್ ಹೆಸರಿಗೆ ಅದು ಫ್ರೆಂಡ್ಶಿಪ್ ಆದ್ರೂ ಕೂಡ ಹೀರೋಯಿನ್ಗಳ ಜೊತೆಯಲ್ಲಿ ಎಂಜಾಯ್ ಮಾಡೋದಕ್ಕೆ ನಿರ್ಮಾಪಕರು ನಿರ್ದೇಶಕರು ಮತ್ತು ಹೀರೋಗಳು ಫ್ರೆಂಡ್ಶಿಪ್ ಅನ್ನು ಬೆಳೆಸ್ಕೊಳ್ತಾರೆ ಹಾಗೇನೆ ಅವರಿಗೆ ಅವಕಾಶಗಳನ್ನು ಕೂಡ ಕೊಡ್ತಾ ಹೋಗ್ತಾರೆ ಸೋ ಹೀಗೆ ನಿರ್ಮಾಪಕ ಮತ್ತು ನಟನಾದಂತ ಆದಿತ್ಯ ಪಂಚೋಲಿ ಜೊತೆ ಲವ್ವಲ್ಲಿ ಬೀಳ್ತಾಳೆ ಕಂಗನಾ ಆ ಟೈಮಲ್ಲಿ ಆತನ ವಯಸ್ಸು ಕೇವಲ 35 ವರ್ಷ ಆದರೆ ಆದಷ್ಟು ಬೇಗ ಕಂಗನಾ ಆತನ ಜೊತೆಯಲ್ಲಿ ಬ್ರೇಕಪ್ ಅನ್ನು ಮಾಡ್ಕೊಳ್ತಾಳೆ ಯಾಕಂದ್ರೆ ಈ ಪಂಚೋಲಿ ಕುಡಿದು ಬಿಟ್ರಂತೂ ಮನುಷ್ಯನಾಗೆ ಇರ್ತಾ ಇರಲಿಲ್ಲ ಅದರಿಂದ ಇನ್ನು ಬ್ರೇಕಪ್ ಆದ ನಂತರ ಮೀಡಿಯಾ ಜೊತೆ ಮಾತಾಡ್ತಾ ಆಕೆ ಹೇಳ್ತಾಳೆ ಈ ಆದಿತ್ಯ ಪಂಚೋಲಿ ನನ್ನನ್ನು ಯಾವಾಗಲೂ ಕೂಡ ದೈಹಿಕವಾಗಿ ಹಿಂಸೆ ಮಾಡ್ತಾ ಇದ್ದ ಮತ್ತು ಹೇಗಂದ್ರಾಗಿ ಬೈತಾ ಇದ್ದ ಅಂತ ಆದರೆ ಅದೇ ಟೈಮಲ್ಲಿ ಕಂಗನಾ ಅದೃಷ್ಟವೆಂಬಂತೆ ಬಾಲಿವುಡ್ ನಲ್ಲಿ ಹಲವಾರು ಅವಕಾಶಗಳು ಈಕೆಯನ್ನು ಹುಡ್ಕೊಂಡು ಬರ್ತವೆ ಯಾಕಂದ್ರೆ ಆಕೆಯ ಫಸ್ಟ್ ಪಿಕ್ಚರ್ ಗ್ಯಾಂಗ್ಸ್ಟರ್ ಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂದಿರುತ್ತೆ ಆ ನಂತರ ಓ ಲಂಹೆ ಲೈಫ್ ಇನ್ ಎ ಮೆಟ್ರೋ ಮೂವಿಯನ್ನ ಮಾಡಿ ಒಳ್ಳೆ ಹೆಸರನ್ನ ಗಳಿಸ್ತಾಳೆ ಆದರೆ ಮಧುರ್ ಭಂಡಾರ್ಕರ್ ನಿರ್ದೇಶನದಲ್ಲಿ ಬಂದಂತ ಫ್ಯಾಷನ್ ಮೂವಿಯಿಂದ ಕಂಗನಾ ಒಬ್ಬ ಸ್ಟಾರ್ ಆಗಿ ಹೋಗ್ತಾಳೆ ಸೊ ಅಲ್ಲಿಂದ ಆಕೆ ಹಿಂತಿರುಗಿ ನೋಡ್ಲೇ ಇಲ್ಲ ಕಂಟಿನ್ಯೂಸ್ ಆಗಿ ಸಿನಿಮಾಗಳನ್ನ ಮಾಡ್ತಾ ಮಾಡ್ತಾ ಬೆಳೀತಾ ಹೋಗ್ತಾಳೆ ಟೋಟಲಿ ಹೇಳಬೇಕಂದ್ರೆ ಕಂಗನಾಗೆ ಅಲ್ಲಿವರೆಗೂ ಕೂಡ ಇದ್ದಂತಹ ಹಣದ ಸಮಸ್ಯೆ ತೀರಿ ಹೋಗಿರುತ್ತೆ ಹಾಗೇನೆ ಅವಕಾಶಗಳಿಗೋಸ್ಕರ ರೂಮ್ ಗೆ ಬಾ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅನ್ನುವಂತ ಮಾತುಗಳೆಲ್ಲವೂ ಕೂಡ ನಿಂತು ಹೋಗಿರ್ತವೆ ಒಂದ್ ವೇಳೆ ಆಕೆಯನ್ನ ನೋಡಿ ಯಾರಾದ್ರೂ ಜೋಲು ಸುರಿಸಿದ್ರೆ ನಿನಗೆ ಮನೆಯಲ್ಲಿ ಹೆಂಡತಿ ಮಕ್ಕಳಿಲ್ವ ಅಂತ ಡೈರೆಕ್ಟ್ ಆಗಿ ಮಾತಾಡ್ಬಿಡ್ತಾ ಇದ್ಲು ಸೊ ಇದರಿಂದಾಗಿ ಕಂಗನಾ ಮಾತುಗಳಿಗೆ ಎದುರಿದ್ದಂತಹ ಆಸೆ ಬುರುಕರೆಲ್ಲರೂ ಕೂಡ ಆಕೆಯಿಂದ ಆದಷ್ಟು ದೂರವೇ ಇರ್ತಾ ಇದ್ರು ಹಾಗೇನೆ ಒನ್ಸ್ ಅಪಾನ್ ಎ ಟೈಮ್ ಇನ್ ಮುಂಬೈ ತನು ವಿಟ್ಸ್ ಮನು ಅನ್ನುವಂತ ಸಿನಿಮಾಗಳು ಆಕೆಯನ್ನು ಒಬ್ಬ ಸೂಪರ್ ಸ್ಟಾರ್ ಮಾಡಿಬಿಟ್ಟವು ಜೊತೆಗೆ ಸಿನಿಮಾಗಳಲ್ಲಿ ಹೀರೋ ಇಲ್ಲದೇ ಇದ್ರೂ ಪರವಾಗಿಲ್ಲ ಕಂಗನಾ ಒಬ್ಳಿದ್ರೆ ಸಾಕು ಸಿನಿಮಾ ಗೆಲ್ಲುತ್ತೆ ಅನ್ನುವಂತಹ ಅಭಿಪ್ರಾಯಗಳು ಕ್ರಿಯೇಟ್ ಆಗಿದ್ವು
ಆದರೆ ಕೈಟ್ ಸಿನಿಮಾದಲ್ಲಿ ಋತಿಕ್ ರೋಷನ್ ಜೊತೆ ನಟಿಸಿದ ನಂತರ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಚಾನ್ಸ್ ಬರ್ತಾ ಇದ್ವು. ಆದರೆ ಕಂಗನಾರ ನೇರವಾದ ಮಾತುಗಳಿಗೆ ದೊಡ್ಡ ದೊಡ್ಡ ಹೀರೋಗಳು ಕೂಡ ಭಯಪಡತೊಡಗಿದ್ರು. ಆದರೆ ಕ್ವೀನ್ ಸಿನಿಮಾ ಬ್ಲಾಕ್ ಬಸ್ಟರ್ ಆದ ನಂತರ ಸಿನಿಮಾದ ಕಥೆಯಲ್ಲೂ ಕೂಡ ಹೀರೋಯಿನ್ ಸೆಂಟ್ರಿಕ್ ಆಗಿರುವಂತಹ ಪಾತ್ರಗಳಲ್ಲಿ ಅಭಿನಯಿಸ್ತಾ ಮುಂದುವರಿಯತೊಡಗಿದ್ರು. ಇನ್ನು ಕ್ವೀನ್ ಮೂವಿ ಆಕ್ಟಿಂಗ್ ಆಗಿ ಕಂಗನಾಗೆ ನ್ಯಾಷನಲ್ ಅವಾರ್ಡ್ ಸಿಕ್ತು. ಆನಂತರ ರಿವಾಲ್ವರ್ ರಾಣಿ, ಕಟ್ಟಿ ಬಟ್ಟಿ, ಸಿಮ್ರನ್ ಹೀಗೆ ಪ್ರತಿ ಸಿನಿಮಾದಲ್ಲೂ ಕೂಡ ತಾನೇ ಹೀರೋ ಆಗಿ ಮಿಂಚಿದ ಬಾಲಿವುಡ್ ಸೂಪರ್ ಸ್ಟಾರ್ಗಳಿಗೆ ಎದುರಾಗಿ ನಿಂತ್ಕೊಂಡ್ಲು ಕಂಗನಾ. ಅಂಡ್ ತನ್ನದೇ ಆದಂತ ಆಕ್ಟಿಂಗ್ ಪವರ್ ನಿಂದ ಡಿಫ್ರೆಂಟ್ ಡಿಫ್ರೆಂಟ್ ಆದಂತ ಪಾತ್ರಗಳನ್ನ ಚೂಸ್ ಮಾಡಿಕೊಂಡು ಮುಂದುವರಿತಾ ಹೋಗ್ತಾ ಇದ್ರು ಕಂಗನಾ. ಆದ್ರೆ ಅದೇ ಸಮಯದಲ್ಲಿ ಕಂಗನಾ ಬಾಲಿವುಡ್ ನ ಸೂಪರ್ ಸ್ಟಾರ್ ಆದಂತಹ ಋತಿಕ್ ರೋಷನ್ ಗೆ ಮನಸೋತು ಬಿಡ್ತಾರೆ. ಆದ್ರೆ ಋತಿಕ್ ಆಕೆಯ ಜೊತೆಯಲ್ಲಿ ವರ್ಷಗಟ್ಟಲೆ ಎಂಜಾಯ್ ಮಾಡಿ ಆಮೇಲೆ ತನ್ನನ್ನ ಸೈಡ್ ಲೈನ್ ಮಾಡಿ ಹೊರಟೋದ ಅನ್ನೋದು ಆಕೆ ಆರೋಪ. ಆದ್ರೆ ಋತಿಕ್ ರೋಷನ್ ಮಾತ್ರ ನನಗೂ ಮತ್ತು ಕಂಗನೆಗೆ ಅಸಲು ಸಂಬಂಧನೇ ಇಲ್ಲ, ಆಕೆಯನ್ನ ನಾನು ಶೂಟಿಂಗ್ ಟೈಮಲ್ಲಿ ಬಿಟ್ರೆ ಪ್ರೈವೇಟ್ ಆಗಿ ನಾನು ಆಕೆಯನ್ನ ಯಾವತ್ತೂ ಕೂಡ ಮೀಟ್ ಮಾಡೇ ಇಲ್ಲ ಅಂತ ಹೇಳಿಕೆ ಕೊಟ್ಟ. ಆದ್ರೆ ನಮ್ಮಿಬ್ಬರ ಮಧ್ಯೆ ಮೇಲ್ಗಳ ಮೂಲಕವೇ ಎಷ್ಟೋ ಪ್ರೇಮ ಸಲ್ಲಾಪಗಳು ನಡೆದಿದ್ವು ಅಂತ ಮೇಲ್ಗಳನ್ನ ಬಹಿರಂಗ ಮಾಡಿದ್ಲು ಕಂಗನಾ. ಸೊ ಇದರಿಂದಾಗಿ ಋತಿ ಕೋರ್ಟ್ಗೆ ಹೋದ್ರು. ಸೊ ಫೈನಲಿ ಇಬ್ಬರು ಕೂಡ ಕಾಂಪ್ರಮೈಸ್ ಆಗಿದ್ದರಿಂದ ಆ ಕಾಂಟ್ರವರ್ಸಿ ಅಲ್ಲಿಗೆ ತಣ್ಣಗಾಗಿ ಹೋಯ್ತು. ಸೊ ಈ ವಿವಾದದ ನಂತರ ಕಂಗನಾ ಬಿಜೆಪಿಯ ಕಡೆ ವಾಲತೊಡಗ್ತಾಳೆ. ಮೋದಿಯ ದೊಡ್ಡ ಅಭಿಮಾನಿಯಾಗಿ ಬಿಜೆಪಿಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳತೊಡಗಿದ್ಲು. ಜೊತೆಗೆ ತಾನೇ ನಿರ್ಮಾಪಕಿಯಾಗಿ ಸಿನಿಮಾಗಳನ್ನು ಕೂಡ ನಿರ್ಮಾಣ ಮಾಡತೊಡಗಿದ್ಲು. ಇನ್ನು ಮಣಿಕರ್ಣಿಕಾ ಸಿನಿಮಾವನ್ನ ತೆಲುಗಿನ ಕ್ರಿಶ್ ಡೈರೆಕ್ಟ್ ಮಾಡಿದ್ರು ಕೂಡ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬಂದಿದ್ದರಿಂದ ಸಿನಿಮಾದ ಒಂದಷ್ಟು ಭಾಗಗಳನ್ನ ತಾನೇ ಡೈರೆಕ್ಷನ್ ಮಾಡಿ ಟೈಟಲ್ ಕಾರ್ಡ್ ನಲ್ಲಿ ತನ್ನ ಹೆಸರನ್ನೇ ಹಾಕೊಂಡ್ರು ಕಂಗನಾ. ಸೊ ಆ ಟೈಮಲ್ಲಿ ಈ ಕಾಂಟ್ರವರ್ಸಿಯು ಕೂಡ ದೊಡ್ಡ ರೂಪವನ್ನೇ ಪಡ್ಕೊಂಡಿತ್ತು. ಮತ್ತೊಂದು ಕಡೆ ಆಕೆ ಮಹಾರಾಷ್ಟ್ರದಲ್ಲಿ ಅಧಿಕಾರದಲ್ಲಿದ್ದಂತಹ ಶಿವಸೇನೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪಗಳನ್ನ ಮಾಡಿದ್ದರಿಂದ ಮುಂಬೈ ಮುನಿಸಿಪಾಲಿಟಿ ಅಧಿಕಾರಿಗಳು ಆಕೆಯ ಮುಂಬೈ ಆಫೀಸ್ ನ ಒಂದು ಭಾಗವನ್ನ ಅಕ್ರಮ ನಿರ್ಮಾಣ ಅಂತ ಒಡೆದು ಹಾಕಿದ್ರು. ಆ ಟೈಮಲ್ಲಿ ಕಂಗನಾ ವರ್ಸಸ್ ಶಿವಸೇನೆ ವಿವಾದವು ಕೂಡ ರಾಷ್ಟ್ರೀಯ ಮೀಡಿಯಾಗಳಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಹಾಗೇನೇ ಶಿವಸೈನಿಕರು ಆಕೆಯ ಮೇಲೆ ದಾಳಿ ಮಾಡುವ ಮಟ್ಟಕ್ಕೂ ಕೂಡ ಹೋಗಿತ್ತು ಈ ಪ್ರಕರಣ. ಸೊ ಇದರಿಂದಾಗಿ ಕೇಂದ್ರ ಸರ್ಕಾರ ಸಿಆರ್ಪಿಎಫ್ ಕಮಾಂಡೋಗಳಿದ್ದಂತಹ ವೈ ಕ್ಯಾಟಗರಿ ಸೆಕ್ಯೂರಿಟಿಯನ್ನು ಕೂಡ ನೀಡಿತ್ತು. ಸೊ ಪ್ರೆಸೆಂಟ್ ಈಗ ಆಕೆ ಎಮರ್ಜೆನ್ಸಿ ಅನ್ನುವಂತಹ ಸಿನಿಮಾವನ್ನ ನಿರ್ಮಾಣ ಮಾಡುತ್ತಿದ್ದು ಅದರಲ್ಲಿ ಇಂದಿರಾ ಗಾಂಧಿಯ ಪಾತ್ರವನ್ನ ಅದ್ಭುತವಾಗಿ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೇಳಬೇಕಂದ್ರೆ ಇದು ಬಿಜೆಪಿ ಪ್ರೊಪಗಂಡಾ ಸಿನಿಮಾ. ಅಂಡ್ ಬಿಜೆಪಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಯಾವುದೇ ಪಾತ್ರವನ್ನು ಕೂಡ ಮಾಡೋದಕ್ಕೆ ಹಿಂಜರಿತಾ ಇಲ್ಲ. ಆದ್ರೆ ಈ ನಡುವೆ ದಾಂಗಡ್ ತೇಜಸ್ ಅನ್ನುವಂಥ ಸಿನಿಮಾಗಳು ಅಟ್ಟ ಫ್ಲಾಪ್ ಆಗಿ ಹೋಗಿದ್ದು ಆಕೆಯ ಭವಿಷ್ಯವನ್ನ ಕತ್ತಲೆಗೆ ದುಡ್ತಾ ಇದ್ದಾವೆ. ಇನ್ನು ಕಂಗನಾ ಈ ಕಡೆ ಸಿನಿಮಾ ಇಂಡಸ್ಟ್ರಿ ಆ ಕಡೆ ಪಾಲಿಟಿಕ್ಸ್ ಎರಡನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇದ್ದು ಮೊದಲಿಗೆ ಆಕೆ ಬಿಜೆಪಿಯಿಂದ ರಾಜ್ಯಸಭೆ ಟಿಕೆಟ್ ಮೂಲಕ ಸಂಸತ್ಗೆ ಹೋಗ್ಬೇಕು ಅನ್ಕೊಂಡಿದ್ರು. ಆದ್ರೆ ಈಗ ಆಕೆಗೆ ಬಿಜೆಪಿ ಪಕ್ಷದಿಂದ ಲೋಕಸಭೆ ಟಿಕೆಟ್ ಸಿಕ್ಕಿದೆ. ಸೊ ಫ್ರೆಂಡ್ಸ್, ಫೈನಲಿ ಏನೇ ಆದ್ರೂ ಕೂಡ ಒಬ್ಬ ಮಧ್ಯಮ ತರಗತಿ ಕುಟುಂಬದಿಂದ ಬಂದಂತ ಕಂಗನಾ 16 ವರ್ಷಕ್ಕೆ ಮನೆಯನ್ನು ಬಿಟ್ಟು ಮುಂಬೈನ ಸೇರ್ಕೊಳ್ತಾಳೆ ಮತ್ತು ಒಂಟಿಯಾಗಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಮಾಡೆಲಿಂಗ್ ಅನ್ನ ಮಾಡ್ತಾ ಆನಂತರ ಆಕ್ಟಿಂಗ್ ಅಲ್ಲಿ ಶಿಕ್ಷಣವನ್ನ ಪಡ್ಕೊಂಡ್ರು. ಆನಂತರ ಡ್ರಗ್ಸ್ ಗೆ ಗುಲಾಮಳಾಗಿ ಪೂರ್ತಿ ತಮ್ಮ ಕೆರಿಯರ್ ಅನ್ನೇ ನಾಶ ಮಾಡ್ಕೊಂಡ್ರು. ಆದ್ರೆ ಆನಂತರ ತನ್ನ ಲಕ್ಷ್ಯದ ಕಡೆಗೆ ಪರಿಶ್ರಮ ವಹಿಸಿ ಸಕ್ಸಸ್ ಆದ್ರು ಕಂಗನಾ. ಹೇಳ್ಬೇಕಂದ್ರೆ ಯಾವುದೋ ಹಿಮಾಚಲ ಪ್ರದೇಶದ ಗುಡ್ಡಗಾಡಿನ ಒಂದು ಊರಲ್ಲಿ ಹುಟ್ಟಿ ಬೆಳೆದಂತ ಹುಡುಗಿ ಹಲವಾರು ಸಂಕಷ್ಟಗಳನ್ನ ಎದುರಿಸಿ ತನ್ನ ಲೈಫ್ ಅನ್ನು ಕೂಡ ಬಲಿ ಕೊಟ್ಟು ಸಕ್ಸಸ್ ಕಾಣ್ತಾ ಬಂದ್ರು. ಅಂಡ್ ಜೀರೋ ಆಗಿ ಎಲ್ಲೋ ಮೂಲೆಯಲ್ಲಿದ್ದಂತ ಹುಡುಗಿ ತನ್ನ ಪರಿಶ್ರಮದಿಂದ ಮೇಲೆ ಬಂದು ಈಗ ಬಿಜೆಪಿಯ ಲೋಕಸಭಾ ಟಿಕೆಟ್ ಅನ್ನು ಪಡೆದುಕೊಳ್ಳುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದಾಳೆ ಅನ್ನೋದೇ ಗ್ರೇಟ್ ಅನ್ನಿಸುವಂತ ವಿಷಯ. ನಮಸ್ಕಾರ.